ಸರ್ಕಾರ ಮೊದಲ ವಿಕೆಟ್ ಪತನ ನಿಶ್ಚಿತನ ಆಗಿದ್ರೆ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದೆ ರಾಜ್ಯ ಸರ್ಕಾರ. ಈಗ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ನಡೆಸಲಾಗ್ತಾ ಇದೆ. ರಾಜೀನಾಮೆ ನೀಡುವುದು ಸೂಕ್ತ ಎಂಬ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. 2 ಗಂಟೆಗೂ ಹೆಚ್ಚು ಕಾಲ ಬಿ ನಾಗೇಂದ್ರ ಜೊತೆ ಸಿಎಂ ಚರ್ಚೆಯನ್ನ ನಡೆಸಿರುವಂತದ್ದು. ಮಹತ್ವದ ಚರ್ಚೆಯ ಬೆನ್ನಲ್ಲೇ ಸಚಿವ ಬಿ ನಾಗೇಂದ್ರ ರಾಜೀನಾಮೆಯನ್ನು ನೀಡುತ್ತಾರಾ, ಇಂದು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ ಅಂತ ಕೂಡ ತಿಳಿದು ಬರ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಸಚಿವ ನಾಗೇಂದ್ರ ತಲೆದಂಡ ಫಿಕ್ಸ್ ಆಗಿದ್ರೆ ಸಿಬಿಐ ತನಿಖೆ ಒಂದು ಕಡೆ ಚುರುಕುಗೊಂಡಿದೆ, ಮತ್ತೊಂದು ಕಡೆ ಸಿಬಿಐ ಈ ಒಂದು ತನಿಖೆಯನ್ನು ಶುರು ಮಾಡಿದ ನಂತರ ಇದರ ಪ್ರಕರಣದ ತೀವ್ರತೆ ಮತ್ತಷ್ಟು ಒಂದು ಕಡೆ ಈಗಾಗಲೇ ಸರ್ಕಾರಕ್ಕೆ ಮುಜುಗರ ಆಗಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದು ಚುನಾವಣೆಯ ಮೇಲೂ ಕೂಡ ಒಂದು ರೀತಿ ಮುಂದಿನ ಚುನಾವಣೆಗಳು ಬರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ಮುಜುಗರ ಉಂಟಾಗಬಹುದು ಅನ್ನುವಂತಹ ವಿಚಾರ. ಕೆಲ ಅಧಿಕಾರಿಗಳು ಸಚಿವರ ಮಟ್ಟಕ್ಕೆ ಸೀಮಿತವಾಗದೆ ಇನ್ನೂ ಕೆಲವು ಹಂತಗಳನ್ನು ವಿಸ್ತರಿಸುವ ಸಾಧ್ಯತೆ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಸರ್ಕಾರಿ ಸೌಮ್ಯದ ನಿಗಮದ ಉಪಖಾತೆಗಳಿಂದ ಹಣವನ್ನು ಅಕ್ರಮವಾಗಿ ಬೇರೆ ಖಾತೆಗೆ ವರ್ಗಾಯಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ರಾಜೀನಾಮೆಯನ್ನು ಕೊಡಲೇಬೇಕು ಅನ್ನುವಂಥದ್ದು ಕೇಳಿಬರ್ತಾ ಇರುವಂಥದ್ದು. ವರ್ಗಾವಣೆಯಾದ ಬೇನಾಮಿ ಖಾತೆಗಳಲ್ಲಿ ಒಂದು ಖಾತೆ ಸರ್ಕಾರದ ಪ್ರಮುಖ ಹುದ್ದೆಯಲ್ಲಿರುವ ಆಪ್ತರಿಗೂ ಸೇರಿದೆ ಅನ್ನುವಂತಹ ಗುಮಾನಿ ಇದೆ. ಸಂಪುಟ ಸಭೆಯಲ್ಲೂ ಕೂಡ ನಿರ್ಧಾರ ಮಾಡಲಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ನಾಗೇಂದ್ರ ಅವರ ತಲೆದಂಡ ಫಿಕ್ಸ್ ಆಗಿದೆ. ರಾಜೀನಾಮೆ ಕೊಡಲೇಬೇಕಾ, ಸಿದ್ದರಾಮಯ್ಯನವರು ಸೂಚಿಸಿದ ನಂತರ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಡ್ತಾರಾ ತಮ್ಮ ಸಚಿವ ಸ್ಥಾನಕ್ಕೆ? ನಿಗಮದ ಕೋಟ್ಯಾಂತರ ರೂಪಾಯಿ ಹಗರಣದ ಸಂಬಂಧ ಎಸ್ಐಟಿ ತಂದ ಇದ್ರ ಬಗ್ಗೆ ತನಿಖೆಯನ್ನ ನಡೆಸ್ತಾ ಇತ್ತು. ಅದಾದ ನಂತರ ಇದನ್ನ ಸಿಬಿಐಗೆ ವಹಿಸಲಾಯಿತು. ಸಿಬಿಐ ತನಿಖೆ ಚುರುಕುಗೊಂಡಿದೆ. ಇನ್ನ ಮೃತ ಕುಟುಂಬಸ್ಥರಿಗೂ ಕೂಡ ನ್ಯಾಯವನ್ನು ಒದಗಿಸಬೇಕಾಗತ್ತೆ. ಈ ಒಂದು ಒತ್ತಡವನ್ನ ತಾಳಲಾರದೆ ಅಕ್ರಮ ಹಣ ವರ್ಗಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿ ತನ್ನ ಆತ್ಮಹತ್ಯೆ ಡೆತ್ ನೋಟ್ನಲ್ಲಿ ಕೆಲವೊಂದಿಷ್ಟು ಹೆಸರುಗಳನ್ನು ಉಲ್ಲೇಖ ಮಾಡಿ ಹಗರಣಕ್ಕೆ ಸಂಬಂಧಪಟ್ಟವರು ಯಾವ್ಯಾವ ರೀತಿ ಕಿರುಕುಳವನ್ನ ಕೊಟ್ಟಿದ್ದಾರೆ, ಒಂದು 6 ಪುಟಗಳ ಡೆತ್ ನೋಟನ್ನ ಬರೆದಿಟ್ಟಿದ್ರು. ಆ ಆಧಾರದ ಮೇಲೆ ತನಿಖೆ ಕೂಡ ತೀವ್ರಗೊಂಡಿದೆ. ಸದ್ಯದ ಮಟ್ಟಿಗೆ ನಾಗೇಂದ್ರ ಅವರನ್ನ ರಾಜೀನಾಮೆ ನೀಡಲೇಬೇಕು ಅಂತ ಪಟ್ಟನ್ನ ಹಿಡಿದ್ರು. ಒಂದು ಕಡೆ ಯಾವ್ಯಾವ ಕಂಪನಿಗೆ ಹಣ ವರ್ಗಾವಣೆ ಆಗಿದೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ಕೊಂಡು ಹೋಗಬಹುದು, ಗಮನಿಸ್ಬೋದು ಎಷ್ಟೆಷ್ಟು ಹಣವನ್ನು ವರ್ಗಾವಣೆ ಮಾಡಲಾಗಿದೆ ಯಾವ್ಯಾವ ಕಂಪನಿಗೆ ಅಂತ. ಇವೆಲ್ಲವೂ ಕೂಡ ಅಂದರೆ ಇದ್ದಕ್ಕಿದ್ದ ಹಾಗೆ ಖಾಸಗಿ ಖಾತೆಗೆ 85 ಕೋಟಿ ರೂಪಾಯಿ ಹಣ ವರ್ಗಾವಣೆ ಆಗುತ್ತೆ ಅಂದರೆ ಅದಕ್ಕೆ ಉತ್ತರ ಇಲ್ಲ, ಏನೂ ಇಲ್ಲ. ಸಚಿವರು ಕೂಡ ಇದರ ನಾನಿಲ್ಲ ಅಂತ ಹೇಳಿದ್ರು ಕೂಡ ಸಚಿವರು ಭಾಗಿಯಾಗಿರುವ ಒಂದು ವಾಸನೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇದರ ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ, ಒಂದು ಕಡೆ ಸಚಿವರು ರಾಜೀನಾಮೆ ಕೊಡಲಿಲ್ಲ ಅಂದರೆ ಸರ್ಕಾರಕ್ಕೆ ಮುಜುಗರ ಉಂಟಾಗೇ ಆಗುತ್ತೆ. ವಾಲ್ಮೀಕಿ ನಿಗಮ ಕೇಸ್ ಅಕ್ರಮ ಹಣ ವರ್ಗಾವಣೆ ಈಗ ನಾಗೇಂದ್ರ ಅವರಿಗೆ ಉರುಳಾಗಿದೆ. ರಾಜೀನಾಮೆಗೆ ಸಿಎಂ ಸೂಚನೆಯನ್ನ ಕೊಟ್ಟರೆ ರಾಜೀನಾಮೆಯನ್ನು ನಾಗೇಂದ್ರ ಅವರು ಕೊಡಲೇಬೇಕಾಗುತ್ತೆ. ಎಸ್ಐಟಿಯಿಂದ ಸಚಿವ ನಾಗೇಂದ್ರ ಆಪ್ತರಿಬ್ಬರ ಅರೆಸ್ಟ್ ಕೂಡ ಆಗಿದೆ. ಹಣ ವರ್ಗಾವಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥವರು ಈಗ ಮತ್ತೊಂದು ಕಡೆ ಸಿಬಿಐ ತನಿಖೆ ಆರಂಭಿಸಿದ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಸಲ್ಲಿಸುವಂತೆ ಸಚಿವ ಬಿ ನಾಗೇಂದ್ರ ಅವರಿಗೆ ಸೂಚನೆಯನ್ನ ನೀಡಿದ್ದಾರೆ ಅಂತ ಉನ್ನತ ಮೂಲಗಳು ತಿಳಿಸ್ತವೆ. ಈ ಮೂಲಕ ರಾಜೀನಾಮೆ ನೀಡುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಿದ್ರೆ ಸರ್ಕಾರದ ಮೊದಲ ವಿಕೆಟ್ ಪತನ ಆಗುತ್ತ? ಸಚಿವರೊಂದಿಗೆ ಹಿರಿಯ ಸಚಿವರೊಂದಿಗೆ ಸಭೆಯನ್ನು ನಡೆಸಿದ್ದಾರೆ ಮುಖ್ಯಮಂತ್ರಿಗಳು. ನಾಗೇಂದ್ರ ಅವರನ್ನು ಕೂಡ ಕರೆಸಿಕೊಂಡು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳಿದ್ದಾರೆ. ಈ ವೇಳೆ ರಾಜೀನಾಮೆ ನೀಡುವಂತೆ ಸೂಚನೆಯನ್ನ ನೀಡಲಾಗಿದೆ. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಹಣ ವರ್ಗಾವಣೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ತನಿಖೆ ಚುರುಕುಗೊಂಡಿದೆ.
50 ಕೋಟಿಗೂ ಹೆಚ್ಚು ರೂಪಾಯಿ ಹಣ ದುರುಪಯೋಗವಾಗಿರುವಂತಹ ಹಿನ್ನೆಲೆಯಲ್ಲಿ ಸಿಬಿಐ ಕೂಡ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ನಡೆಸುತ್ತಿದೆ. ಡಿಕೆ ಶಿವಕುಮಾರ್ ಹಿರಿಯ ಸಚಿವರೊಂದಿಗೆ ಮುಖ್ಯಮಂತ್ರಿಗಳು ಸಭೆಯನ್ನು ನಡೆಸಿ ವಿಸ್ತೃತವಾಗಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ನಡೆಸಿದ್ದಾರೆ. ಸಿಎಂ ಸೂಚನೆಯ ನಂತರ ತಲೆದಂಡವಾಗುತ್ತಾ ಹಾಗಿದ್ರೆ ನಾಗೇಂದ್ರ ರಾಜೀನಾಮೆಯನ್ನ ಕೊಡಲೇಬೇಕಾಗಿದೆ, ಸಚಿವ ನಾಗೇಂದ್ರ ಪದತ್ಯಾಗವನ್ನ ಮಾಡಲೇಬೇಕಾಗಿದೆ. ಸರ್ಕಾರಕ್ಕೆ ಮುಜುಗರ ಉಂಟಾಗುವ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಒಂದು ವೇಳೆ ಸಚಿವ ನಾಗೇಂದ್ರ ಅವರನ್ನ ಸಿಬಿಐ ಅಧಿಕಾರಿಗಳು ಬಂಧಿಸಿದ್ರೆ, ವಿಚಾರಣೆಗೆ ಒಳಪಡಿಸಿದ್ರೆ ಅದರಿಂದ ಸರ್ಕಾರಕ್ಕೆ ಮುಜುಗರ ಉಂಟಾಗುವ ಸಾಧ್ಯತೆ ಇದ್ದೇ ಇದೆ. ಆ ಹಿನ್ನೆಲೆಯಲ್ಲಿ ಅಂಶದ ಬಗ್ಗೆಯೂ ಕೂಡ ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ. ಹೀಗಾಗಿ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಸಿದ್ದರಾಮಯ್ಯ ಅವರು ಸೂಚನೆ ನೀಡಿದ್ದಾರೆ ಅಂತ ತಿಳಿದು ಬಂದಿದೆ. ನಾಗೇಂದ್ರ ಅವರು ರಾಜೀನಾಮೆ ನೀಡೋದು ಪಕ್ಕಾ ಅಂತ ಕೂಡ ತಿಳಿದಿರುವುದು. ಈ ಹಿನ್ನೆಲೆಯಲ್ಲಿ